ಈ ಕಾಂಗ್ರೆಸ್ ಸರ್ಕಾರಕ್ಕೆ 130 ತಗೊಂಡಿದೀವಿ ಅನ್ಬಿಟ್ಟು ಬಹಳ ದುರಾಂಕಾರ ಇದೆ. ಎಲ್ಲರೂ ಹತ್ತು ಮೀರಿ ಮಾತಾಡ್ತಾವ್ರೆ. ಸರ್ಕಾರಿ ಜಾಗದಲ್ಲಿ ಬಾವುಟ ಆರಿಸಬಾರ್ದು ಅಂತ ಹೇಳ್ತಾರೆ. ಈಗ ಅವ್ರ ಮಕ್ಕಳು ಮತ್ತೆ ಅವ್ರದ್ದು ಮಕ್ಕಳದ್ದು ಅವ್ರ ಹೇಳಿದ್ರದೆಲ್ಲ ಬರ್ತ್ಡೇ ಮಾಡ್ತಾರೆ. ಆಗ ಅವ್ರ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ತಗೊಂಡ್ರೆ ಆಗ್ತಾರ ಬಾವುಟ. ಯಾರೋ ಶೋಕಿ ಮಾಡೋದಕ್ಕೆ ಹೆಂಗಸರುಗಳನ್ನ ದಿನಾ ತಿರ್ಗಾಡ್ಸೋದಕ್ಕೆ ನಾವು ಫ್ರೀ ಕೊಟ್ಟಿವಿ ಅಂತ ಅಂದ್ರೆ ನಾವ್ ಗಂಡಸರ ಓಟ್ ಹಾಕ್ಲೇ ಅಲ್ವಾ? ಯಾವ್ದೋ ಒಂದ್ ಬಾವುಟ ತಗೊಂಡು ಅದನ್ನ ಇಷ್ಟೊಂದ್ ಜನ ಬೇಕಾಗಿತ್ತ, ಇಷ್ಟೊಂದು ಖರ್ಚು ವೆಚ್ಚಗಳು ಬೇಕಾಗಿತ್ತ? ಎಸ್ ವೀಕ್ಷಕರೇ, ನಾನು ಉಲಿವಾನದಲ್ಲಿ ಮುಂದುವರೆದ ಭಾಗ ಅಲ್ಲೆಲ್ಲ ರೋಡ್ ಸೈಡಲ್ಲಿ ಮಹಿಳೆಯರನ್ನ ಮಾತಾಡ್ಸೆ. ಇನ್ನು ಇಲ್ಲಿ ನಮ್ಮ ರೈತಾಪಿ ವರ್ಗ ಎಲ್ಲರೂ ಕೂಡ ಇಲ್ಲಿ ಅಂಗಡಿ ಹತ್ರ ಇದ್ದಾರೆ, ಇವ್ರನ್ನ ಮಾತಾಡ್ಸ್ತೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಕೃಷ್ಣ. ಏನು ಮಾಡ್ತಿದ್ದೀರಿ ಸರ್? ಅಗ್ರಿಕಲ್ಚರ್ ಏನು ಬೆಳಿತೀರಿ? ಕಬ್ಬು, ರಾಗಿ, ಭತ್ತ. ಓಕೆ. ಮಂಡ್ಯ ಅಂದರೆ ಇಂಡಿಯಾ ಸೌಂಡ್ ಯಾವಾಗಲೂ, ಅದ್ರಲ್ಲಿ ಕೆರಗೋಡು ಭಾಳ ಸೌಂಡ್ ಆಗ್ತಿದೆ. ಬಾವುಟ ಇಳಿಸಿ ಸಂಬಂಧಪಟ್ಟಂಗೆ, ರೈಟ್ ಆರ್ ರಾಂಗ್, ನಿಮ್ಮ ಒಪಿನಿಯನ್ ಏನು? ಇಳಿಸಿದ್ರು ರಾಂಗ್, ಇಳಿಸಿದ್ದು ರಾಂಗ್, ಏರಿಸಿದ್ದು ಸರಿ. ಬಟ್ ಈಗ ಏನು ಒತ್ತಾಯ ಮಾಡ್ತೀರಿ? ಏನಲ್ಲ, ಅದನ್ನ ಹಾಕಿದ್ರೆ ಏನು ಪ್ರಾಬ್ಲಮ್ ಏನು ಇರಲಿಲ್ಲ ಅಲ್ವಾ? ನಿಮ್ಮ ಜನಗಳಿಗೆ ಏನು ಸಮಸ್ಯೆ ಇಲ್ಲ? ಏನು ಜನದ ಯಾರ್ದೇನು ಸಮಸ್ಯೆ? ಸಮಸ್ಯೆ ಯಾರಿಗೆ? ಸಮಸ್ಯೆ ರಾಜಕೀಯ ವ್ಯಕ್ತಿ, ರಾಜಕೀಯದವ್ರಿಗೆ. ಓಕೆ. ಈ ಬೆಳವಣಿಗೆ ಈಗ ಹೌದು, ಸಹಜವಾಗಿ ಇಳಿಸಿದ್ದು ಕಾಂಗ್ರೆಸ್ ಅಂತಾರೆ, ಅದನ್ನ ಏರಿಸಬೇಕು ಅಂತ ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡ್ತಾವ್ರೆ. ಸರ್, ನಿಮ್ಮ ಒಪಿನಿಯನ್ ಏನು? ಬಿಜೆಪಿ ಜೆಡಿಎಸ್ ಅಂತೇನಿಲ್ಲ, ಈ ರಾಮಂದ್ರ ಕಟ್ಟಕ್ಕೆ ಮೊದಲೇ ಹಳೆ ಊರುಗಳಲ್ಲೆಲ್ಲ ರಾಮಂದ್ರ ಪ್ರತಿಯೊಂದು ಊರಲ್ಲೂ ಐತೆ. ಇವತ್ತೇನು ಹೊಸ ಹಳ್ಳಿಗಳಲ್ಲೇನು ಮಾಡಿಲ್ಲ, ಪ್ರತಿಯೊಂದು ಊರಲ್ಲೂ ನೋಡಿ ರಾಮಂದ್ರ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿ ಹೋಗಿ. ಎಸ್, ವಿಷಯ ತುಂಬ ಚೆನ್ನಾಗಿದೆ. ಈಗ ಕೆಲವರು ಅಂದರೆ ಕಾಂಗ್ರೆಸ್ ನಾಯಕರು ಹೇಳೋರು ಇದನ್ನ ಜೆ ಡಿ ಎಸ್ ಬಿಜೆಪಿ ಅವ್ರು ರಾಜಕೀಯ ಮಾಡ್ತಾವ್ರೆ ಅಂತ. ಇವರು ತುಂಬ ಚೆನ್ನಾಗಿ ಉದಾಹರಣೆ ಕೊಟ್ಟರು. ಇಲ್ಲಿಂದ ರಾಮ ಮಂದಿರಗಳು ಊರಲ್ಲವೆ, ಆಂಜನೇಯನ ದೇವಸ್ಥಾನಗಳವೆ, ಅವಾಗ್ಲಿಂದ ಆಚರಣೆಗಳೈತೆ, ರಾಜಕಾರಣ ಮಾತ್ರ ಈಗ ಬಂದೈತೆ ಅಂತ. ತಾವೇನು ಹೇಳ್ತೀರಿ ಸರ್? ಸರ್, ನಮ್ಮ ಇವನು ಕೃಷ್ಣಗಣ್ಣ ಅವ್ರು ಹೇಳಿದ್ರು, ಅದಕ್ಕೆ ಒಪಿನಿಯನ್ ನಮ್ಮದು. ಏರ್ಸಿದ್ದು ಸರಿ, ಇಳಿಸಿರೋದು ಮತ್ತೆ ಏರಿಸ್ಬೇಕು. ಏರಿಸಿಲ್ಲ ಅಂತಂದ್ರೆ ಮತ್ತೆ ಈ ಹೋರಾಟಗಳು ಮತ್ತೆ ನಡೀತವೆ. ಬಟ್ ಈ ಪೊಲಿಟಿಕಲಿ ಡ್ಯಾಮೇಜ್ ಸಹಜವಾಗಿ ಮಂಡ್ಯ ಅಂದ್ರೆ ರಾಜಕಾರಣ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳೋಕೆ ಮಾತಾಡ್ತಾರೆ. ಒಂದೇನೋ, ರಾಮ ಜನ್ಮಭೂಮಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಯಿತು. ಈ ಗ್ಯಾಪಲ್ಲೇ ಈ ಘಟನೆ ಕೆರಗೋಡು. ಸೊ ಇದು ಪೊಲಿಟಿಕಲಿ ಕಾಂಗ್ರೆಸ್ಗೆ ಡ್ಯಾಮೇಜಾ? ಸರ್, ಹಾಗೇನಿಲ್ಲ, ಮುಂದೆ ಲೋಕಸಭೆ ಇದೆ, ಹೆಸರಾಗಬೇಕಲ್ವಾ ಇಬ್ಬರಿಗೂ, ಎಲ್ಲ ಪಕ್ಷದವ್ರಿಗೂ ಹೆಸರಾಗಬೇಕಲ್ವಾ, ಹಾಗಾಗಿ ಇದು ಹೈಲೈಟ್ ಆಗಿದೆ. ಬಟ್ ಅಲ್ಲಿ ಪಂಚಾಯತಿ ಏನು ಒಪಿನಿಯನ್ ಕೊಡ್ತೋ 14 ಜನ ಒಪ್ಕೊಂಡಿದ್ದಾರೆ, ಏರಿಸ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿಂದ ಬಂದು ತಿರ್ಗಾ ತಹಸೀಲ್ದಾರ್ ಹತ್ರ ಇಳಿಸ್ಬೇಕು ಅಂತ ಹೋಗಿದ್ದಾರೆ. ಇದು ಅಲ್ಲಿ ಪಂಚಾಯತಿ ಅವ್ರಿಗೆ ಗೊತ್ತು ಹೊರತು ನಾವು ಇಲ್ಲಿ ಉಲ್ವಾಂದವರು, ಹಾಗಾಗಿ ನಮ್ಗೆ ಸಂಪೂರ್ಣವಾಗಿ ಒಪಿನಿಯನ್ ಏರಿಸ್ಬೇಕು. ಒಪಿನಿಯನ್ ಏರಿಸ್ಬೇಕು, ಯಾಕೆ ಹಿಂದುತ್ವ ಹಿಂದೂಗಳಾಗಿ ಏರಿಸ್ಬೇಕು, ಅದ್ರ ಕಡೆ ಗಮನ ಕೊಡಬೇಕೇ ಹೊರತು ಯಾವುದೋ ರಾಜಕೀಯನ ತಂದು ಇಲ್ಲಿ ನಿಲ್ಲಿಸೋದು ಸರಿ ಇಲ್ಲ. ಸಾಲದಕ್ಕೆ ರೈತರಿಗೆ ಏನು ವ್ಯವಸಾಯ ಏನು ಮಾಡ್ತಾ ಇಲ್ಲ, ಬರೀ ಇವು ಮಾತ್ರ ಮಾಡ್ಕೊಂಡವ್ರೆ ಅಷ್ಟೇ. ರೈತರಿಗೆ ಈಗ ಮೊನ್ನೆ ಟಿ ಸಿಗಳನ್ನ ಫೀಸ್ ಕಟ್ಸ್ಕೊತಾ ಇಲ್ಲ, ಅದನ್ನು ಯಾರು ಅವ್ರಿಗೆ ಅಸೆಂಬ್ಲಿಲಿ ಕೇಳ್ತಾ ಇಲ್ಲ. ಬೆಳಗಾಮಲ್ಲಿ ಕೇಳಿದ್ರು ಅಷ್ಟೇ, ಬಾಯಿ ಮಾತಲ್ಲಿ ಉಳ್ಕತ್ತು ಅಷ್ಟೇ. ಅದು ಏನು ಕೈ ಬಿದ್ದು ಟಿ ಸಿಗಳಿವೆಲ್ಲ ಅಸೆಂಬ್ಲಿಗಳು ಬಾಯಿ ಮಾತಲ್ಲಿ ಹೇಳಿದ್ರು ಎಲ್ಲಿ ಇದರಲ್ಲಿ ಬೆಳಗಾಮಲ್ಲಿ. ತಿರ್ಗಾ ವಿಧಾನಸೌಧಕ್ಕೆ ಇಲ್ಲಿ ಬೆಂಗಳೂರು ಬಂದಾಗ ಅದ್ರ ಬಗ್ಗೆ ಏನೇ ತಕರಾರು ಇದು ಬಂದಿಲ್ಲ. ನಾವು ಫೀಸ್ ಕಟ್ಟಕ್ಕೆ ಹೋದ್ರೆ ಇಲ್ಲಿ ಕಟ್ಸ್ಕೊತಾ ಇಲ್ಲ, ನಮ್ಗೆ ಒಪಿನಿಯನ್ ಬಂದಿಲ್ಲ ಅಂತ ಹೇಳ್ತಾರೆ, ನಮ್ಗೆ ಆರ್ಡರ್ ಬಂದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಗಮನ ಹರಿಸ್ತಾ ಇಲ್ಲ, ಸುಮ್ಮನೆ ಸಣ್ಣ ಪುಟ್ಟವಕ್ಕೆಲ್ಲ ಇವಕ್ಕೆಲ್ಲ ರಾಜಕಾರಣ ಮಾಡ್ಕೊಂಡು ಇವರು ಅವರು ಎಲ್ಲ ಇದು ಮಾಡ್ಕೊಳ್ಳೋರೆ. ಬಟ್ ಹಿಂದುತ್ವ ಉಳ್ಕೋಬೇಕು ಅಂದರೆ ರಾಮ ಜನ್ಮಭೂಮಿಗೆ ಉಳ್ಕೋಬೇಕು ಅಂತ ಅಂದರೆ ಅದನ್ನು ಏರಿಸೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಎಸ್, ನಾನು ಯಾಕೆ ನನ್ನ ಜನಗಳನ್ನ ಮಾತಾಡ್ಸಿದ್ದೀನಿ ಅಂದರೆ, ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು, ರಾಜಕಾರಣ ಇಲ್ದಿರೋದನ್ನ ಜನ ಮಾತಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಹೌದು, ನಮ್ಮ ಧರ್ಮ ಉಳಿಬೇಕು ಅಂದರೆ ಏರಿಸ್ಬೇಕು ಇವೆಲ್ಲ ಬೇಕು. ಅಟ್ ದಿ ಸೇಮ್ ಟೈಮ್ ಹೋರಾಟ ಆಗಬೇಕಾಗಿರೋದು ರೈತರು ಟಿ ಸಿ ಇದಾಗ್ತಿಲ್ಲ, ರೈತರು ಬೆಳೆ ಸಿಗ್ತಾ ಇಲ್ಲ, ಇವು ಹೋರಾಟಗಳಾಗಬೇಕು, ಅದನ್ನು ಹೊರತುಪಡಿಸಿ ಧರ್ಮ ಉಳಿಬೇಕು ಅನ್ನೋದು ಇವ್ರ ಅಭಿಪ್ರಾಯ. ಏನು ಹೇಳ್ತಾ ಇದ್ರಿ ನೀವು? ಸರಿ ಸರಿ ಸರ್, ಅವ್ರು ಹೇಳ್ತಾರೆ ಸರಿ. ಮತ್ತು ಇಲ್ಲಿ ಸಮಸ್ಯೆಗಳು ಮಸ್ತನಾಗಿದೆಯಲ್ಲ ಸರ್, ಈಗೆಲ್ಲ ಬೆಳೆ ಉಣಗ್ತಾ ಇದೆ, ರೈತರವೆಲ್ಲ ಈಗ ಅರ್ಧಂಬರ್ಧಂ ಹೋಗ್ಸರಿ ಯಾರು ಬೆಳೆ ಮಾಡಲಿಲ್ಲ, ಪುನಃ ಈಗ ನೀರು ನಿಲ್ಲಿಸಿದ್ದಾರೆ, ಏನೋ ನೆಮ್ಕೊಂಡು ಕಬ್ಬು ಹಾಕಿದ್ರೆ ಅದು ಹೋಯ್ತಾ ಇದೆ, ಈಗ ಎಲ್ಲ ಒಣಗ್ತಾ ಇದೆ, ಅದ್ರ ಬಗ್ಗೆ ಸಮಸ್ಯೆ ಇಲ್ಲ, ಮಾತುಕತೆ ಏನಿಲ್ಲ. ಮತ್ತು ಈಗೆಲ್ಲ ಮೊದಲು ಟಿ ಸಿ ಅವೆಲ್ಲ ಕೊಡಬೇಕಾದ್ರೆ ಗೌರ್ಮೆಂಟಿಂದ ಸರ್ಕಾರದಿಂದ ಯಾಕೆ ಕೊಡ್ತಿದ್ರು? ಈಗೇನು ಮಾಡ್ತಾರೆ, ರೈತರು ಎಲ್ಲ ಪರ್ಚೇಸ್ ಮಾಡಿ ನಾವು ದುಡ್ಡು ಕೊಟ್ಟು ಎಲ್ಲ ತೊಗೊಂಡೋಗಿ ಮಾಡಬೇಕಂತ. ಒಂದು ಟಿ ಸಿ 1.5 ಲಕ್ಷ 2 ಲಕ್ಷ ರೂಪಾಯಿನೋ ಏನೋ ರೈತರು ಎಲ್ಲಿಂದ ಒಂದು ಮಾಡೋ ಸಂಪಾದನೆ ತೊಗೊಂಡೋಗಿ ಟಿ ಸಿಗೆ ಹಾಕಿದ್ರೆ ದುಡ್ಡನ್ನು ಪ್ರತಿಯೊಂದು ವೈರು ಕಂಬ ಲೇಬರ್ ಚಾರ್ಜು ಎಲ್ಲ ನಾವೇ ಲಕ್ಷಾಂತರ ರೂಪಾಯಿ ದುಡ್ಡು ಆಗ್ತದೆ. ಈಗ ಯಾರೋ ಒಬ್ಬ ಬಡ ರೈತ ಒಂದು ಎಕರೆ ಇರೋನ್ ಏನೋ ಒಂದು ಪಂಪ್ ಸೆಟ್ ಹಾಕಿಸ್ಕೊಳ್ತಾನೆ ಅಂತ ಇಟ್ಕೊಳ್ಳಿ, ಅವ್ನು ಇಷ್ಟು ಮಾಡಿ ಅವ್ನ ಗದ್ದೆ ಟಿ ಸಿ ಇರಲ್ಲ ಹತ್ರ, ಈಗ ಅಲ್ಲಿ ತೆಗೆಸ್ಕೋಬೇಕಾದ್ರೆ ಯಾರು ಮಾಡ್ಕೊಡ್ಬೇಕು ಸರ್ ಅದನ್ನು? ಸರ್ಕಾರ ಈಗ ಮನೆಗೆ 2,000 ಮನೆಯವ್ರಿಗೆ 2,000 ಆಗ್ತಾರೆ, ಲಾಭ ಆಗ್ತಿದೆಯಾ ಅದು ಹಾಕುವಂತ ಯಾರು ಕೇಳಿದ್ರ ಸರ್? ಅದನ್ನು ಹೆಂಗಸ್ರಿಗೆ ಹಾಕಿ ಅಂತ ಕೇಳಿದ್ರ ಯಾರು?
ಫ್ರೀ ಬಿಟ್ಟಿರೋದು ಯಾತಕ್ಕೆ ಬೇಕಾಗುತ್ತೆ ಬಸ್? ಈಗ ಜನ ಯಾರೋ ಹೋಗೋರು ಹೋಗ್ತಾ ಇದಾರ, ಒಬ್ರು ಹೋಗುವ ಹೆಂಗ್ಸು ಜೊತೆಲಿ ನಾಲ್ಕು ಜನ ಹೋಗ್ತಾರೆ. ಈಗ ಒಬ್ರು ಜಮೀನ್ಗೆ ಒಬ್ರು ಏನೋ ಕೆಲಸ ಹಾಸ್ಪಿಟ್ಲ್ಗೆ ಯಾರೋ ಹೋಗ್ಬೇಕಾದಂಥ ಜಮೀನು, ಈಗ ನಾಲ್ಕು ಜನ ಐದು ಜನ ಸುಮ್ಮನೆ ಏನು ಬಸ್ ಚಾರ್ಜ್ ಇಲ್ಲ ಅಲ್ವಾ, ಬಾರೇ ಹೋಗಿದ್ ಬರ್ಮ ಜೊತೆಲಿರೋ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ. ಬಟ್ ಇದನ್ನ ಅವ್ರಿಗೆ ಒಟ್ಟಾಗೇನು ಲಾಭ ಆಗಲ್ಲ ಯಾರಿಗೆ ಸರ್? ಫ್ರೀ ಕೊಡ್ತಾರೆ ಕಾರಣ ಕಾಂಗ್ರೆಸ್ ಸರ್, ನಾವು ಯಾರು ಜನ ಕೇಳಿದ್ರ ಫ್ರೀ ಕೊಡಿ ನಮಗೆ ಕರೆಂಟ್ ಇದೆ ಅಂಥದ್ದು ಕೊಡುವೆ ಮಾಡುವಂಥವು ಇದೆ. ಒಂದು ತುಂಬ ಲಾಜಿಕ್ ಬೇಕನ್ವೇ ಮಾಡ್ಬಿಡ್ತೀನಿ. ನೀವು ಹಂಗೆಲ್ಲ ಮಾಡಿದ್ನ ಸರ್ಕಾರದಿಂದ ಪುಕ್ಸಟ್ಟೆ ಟಿ ಸಿ ಕೊಟ್ಟು ಕಬ್ಗೆ ಟನ್ ಒಂದು ಸಾವಿರ ಎಕ್ಸ್ಟ್ರಾ ಕೊಟ್ಟು ಕ್ವಿಂಟಾಲ್ ಭತ್ತಕ್ಕೆ ಒಂದು 500 ರೂಪಾಯಿ ಕೊಟ್ಟಿದ್ರೆ ಯಾಗ್ಲೂ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ವಿ ಅನ್ನೋದು ಇವ್ರ ಭಾಷೆ, ಇವ್ರದ್ದು ಶೈಲಿ. ಅಟ್ ದಿ ಸೇಮ್ ಟೈಮ್ ಸಮಸ್ಯೆಗಳನ್ನೂ ಹೇಳ್ತಾವ್ರೆ. ಈ ಸ್ಥಳೀಯವಾಗಿ ಕೆರೆಗೌಡ ಇಶ್ಯೂ ಬಂದಾಗ ನಮ್ಮ ಧರ್ಮ ನಮ್ಮ ದೇವರು ನಮ್ಮ ಬಾವುಟನ ಆರಿಸ್ತೀವಿ ಅನ್ನೋದು ಆರಿಸ್ಬೇಕು ಅನ್ನೋದು ಇವ್ರ ಅಭಿಪ್ರಾಯ. ನಿಮ್ಮ ಹತ್ರ ಮತ್ತೆ ಬಂದೆ ಸರ್, ತಮ್ಮ ಹೆಸರು ಸರ್? ರಾಮ್ಲಿಂಗ್ ಅಂತೇಳಿ. ಏನು ಹೇಳ್ತೀರಿ ಸರ್? ಅದನ್ನೇ ಅವರು ಇಳಿಸೋದು ತಪ್ಪು. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳ್ತೀನಿ ಅಂತಂದ್ರೆ, ಯಾವ ಪಾರ್ಟಿ ನೀವು? ಪೊಲಿಟಿಕಲ್ ಪಾರ್ಟಿ ಎರಡು ಪಾರ್ಟಿ ಏನಿಲ್ಲ. ನಾನು ಆಲ್ ಆಫ್ ಹೇಳಲ್ಲ, ನಮ್ಮ ಬ್ರದರ್ ಹೇಳಿದ್ರಲ್ಲ ಸರ್, ಈಗ ರಾಮ ಹೇಳುವಂಗೆ ಈ ರಾಮ ದೇವಸ್ಥಾನ ಯಾವ ಊರಲ್ಲಿ ಇಲ್ಲ ಮೊದಲಾಗೋದು, ಎಲ್ಲ ಪ್ರತಿಯೊಂದು ಊರಲ್ಲೂ ಇದೆ. ಯಾಕೆ ಕಾಂಗ್ರೆಸ್ ಅವ್ರದ್ದು ಬಹುತೇಕ ವಿರೋಧ ಅಂತ? ಈಗ ವಿರೋಧ ಏನು ಅಂತ ಅಲ್ಲ, ಏನು ಸರ್ ಇನ್ನೊಂದು ಮಾಡೋದು, ಅದಕ್ಕೆ ಉಳ್ಳಲ್ಲಿ ಹೋಗೋದನ್ನ ಯಾರು ತಗೊಂಡಾಕಿದ್ರು? ಈಗ ಅವರು ಬಾವುಟ ಏರ್ಸೋದಲ್ಲ ಸರ್, ಎಲ್ಲರದ್ದು ಜಿಲ್ಲಾಡಳಿತ ಬಂದು ಆ ಗ್ರಾಮಸ್ಥರನ್ನ ಒಟ್ಟಾಗಿ ಸೇರಿಸ್ಬಿಟ್ಟು ಒಪಿನಿಯನ್ ಕೇಳ್ಬಿಟ್ಟು ಇಳಿಸಿದ್ರೆ ಯಾವುದೇ ಸಮಸ್ಯೆನೂ ಇರ್ತಿಲ್ಲ. ಯಾವುದು ಈಗ ಆಚೆ, ಈಗ ಈ ರ್ಯಾಲಿನೂ ಇಲ್ಲ, ಯಾವ ಚಳುವಳಿನೂ ಇಲ್ಲ, ಏನೂ ಇಲ್ಲ. ಅಲ್ಲೇ ಒಂದು ವಿತಿನ್ 10 ಕಾಲ್ಗಂಟೆ ಒಳಗೆಲ್ಲ ಇದು ಪರಿಹಾರ ಅದಕ್ಕೆ ಸಿಗ್ತಾ ಇತ್ತು. ಎಸ್, ಒಂದು ವಿಷಯ ಹೇಳ್ತವ್ರು, ಕೆರೆಗೋಡ್ ಜನಗಳನ್ನ ಆ ಊರ ಜನಗಳನ್ನ ಕೇಳಿಬಿಟ್ಟು ನಿರ್ಧಾರಕ್ಕೆ ಬಂದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡೋದು. ಒಪಿನಿಯನ್ ತಗೊಳ್ಳದೆ ಎಡವಟ್ಟು ಮಾಡ್ಕೊಂಡ್ರು. ಜೊತೆಗೆ ಇನ್ನೊಂದು ಹೇಳ್ತಾರೆ, ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಸರ್ಕಾರಿ ಜಾಗದಲ್ಲಿ ಬಾವುಟ ಆರಿಸ್ಬಾರ್ದು ಅಂತ ಹೇಳ್ತಾರೆ. ಈಗ ಅವರು ಮಕ್ಕಳು ಮತ್ತು ಅವ್ರದ್ದು ಮಕ್ಕಳದ್ದು ಅವ್ರು ಹೇಳಿದ್ರದ್ದೆಲ್ಲ ಬರ್ತ್ಡೇ ಮಾಡ್ತಾರೆ, ಆಗ ಅವ್ರು ಸರ್ಕಾರಿ ಜಾಗದಲ್ಲ ಪರ್ಮಿಷನ್ ತಗೊಂಡು ಹಾಕ್ತಾರೆ ಬಾವುಟನವರು? ರೈಟ್, ಸರ್ಕಾರಿ ಜಾಗದಲ್ಲೇ ತಾನೇ ಅವ್ರು ಫ್ಲೆಕ್ಸ್ ಎಲ್ಲ ನಿಲ್ಸೋದು. ಅವ್ರೇನು ಸರ್ಕಾರದಿಂದ ಅನುಮತಿ ತಗೋತಾರ? ಹಂಗೆ ಇದು ಏನು ಏನು ಇದೆ ಅಲ್ವಲ್ಲ, ಇದು ಪಬ್ಲಿಕ್ ಸ್ಟೇನು ಅಲ್ವಲ್ಲ. ಆಲ್ರೆಡಿ ದೇವಸ್ಥಾನದ ಒಂದು ಪ್ರತೀಕ ಅಷ್ಟೇ, ಎಲ್ಲ ಜನ ಅದೇ ಅವ್ರು ಹೇಳ್ತಾರಲ್ಲ ಸರ್ವ ಜನಾಂಗ ಸರ್ವೇ ತೋಟ ಅಂತ ಹೇಳ್ತಾರಲ್ಲ, ಈಗ ದೊಡ್ಡದಾಗಿ ಈಗ ಇದಕ್ಕೆ ಬರ್ತಿಲ್ಲ. ನನ್ನ ಪ್ರಶ್ನೆ ಅಷ್ಟೇ, ನೀವೇನು ಹೇಳ್ತೀರಿ ಸರ್? ಸರ್, ನಾವೇನು ಹೇಳೋದೇನಿಲ್ಲ. ಯುಗಾದಿ ಹಬ್ಬ ಆದ 9 ದಿವಸಕ್ಕೆ ಶ್ರೀರಾಮ ಮಂದಿರದಲ್ಲಿ ರಾಮ ಜನ್ಮದಿಂದ ಪೂಜೆ ಮಾಡ್ತೀವಿ. 9 ದಿನಕ್ಕೆ ಹನುಮ ಜಯಂತಿ ಮಾಡ್ತೀವಿ, ಹನುಮನ ಇದರಲ್ಲಿ ಎಲ್ಲ ಇದೆಲ್ಲ ಮಾಡೋದ್ರಿಂದ ಏನು ಯಾವ ತೊಂದರೆನೂ ಏನಿಲ್ಲ. ಎಲ್ಲ ಜನಾಂಗನೂ ಸಪೋರ್ಟ್ ಮಾಡಿ ಅಲ್ಲಿ 12 ದೊಡ್ಡಿಯವರೆಲ್ಲ ಸೇರಿ ಗ್ರಾಮ ಪಂಚಾಯತಿಲಿ ಎಲ್ಲನೂ ಒಪಿನಿಯನ್ನು ತಗೊಂಡು ಗ್ರಾಮಸ್ಥರೆಲ್ಲ ಒಂದು ರಾಮ ಜನ್ಮಭೂಮಿಲೇ ಒಂದು ಉದ್ಘಾಟನೆ ಆಯ್ತಲ್ಲ, ಅದೊಂದು ಹೆಸರು ನಮ್ಮ ಗ್ರಾಮದಲ್ಲೇ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಒಂದು 100 ಅಡಿಯೋ 100 ಏನೋ ಧ್ವಜದ ಕಂಬ ಮಾಡಿ ಆ ಗ್ರಾಮದವರೆಲ್ಲ ಮಾಡಿರೋದಕ್ಕೆ ಇವರು ವಿರೋಧ ವ್ಯಕ್ತಪಡಿಸ್ಕೊಂಡು ಇದು ಮಾಡ್ತಾ ಇರೋದು ನಮಗೆ ಸಮಂಜಸವಾದ ಉತ್ತರ ಅಲ್ಲ ಅಂತ ಅನ್ನಿಸ್ತೀನಿ. ಎಸ್, ಒಂದಂತೂ ಸತ್ಯ, ನಿಮಗೆ ನನ್ನ ರಾಜಕಾರಣ ಜೊತೆಗೆ ಜೀವನ ಎರಡೂ ಮಾತಾಡಿದ್ವಿ. ಯಾಕೆಂದರೆ ಮಂಡ್ಯದಲ್ಲಿ ರಾಜಕಾರಣ ಕೂಡ ಜೀವನ ಎರಡೂ ಇಂಪಾರ್ಟೆಂಟ್, ಯಾಕಂದರೆ ಇಲ್ಲಿ ಕೃಷಿ ಹೇಗೆ ಅಚ್ಚುಕಟ್ಟಾಗಿ ಮಾಡ್ತಾರೋ ರಾಜಕಾರಣನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದನ್ನೇ ಸರ್, ಈಗ ಅವರು ನಾವು 2000 ರೂಪಾಯಿ ಹಾಕೊಂಡವ್ರು ಯಾರು ಇವ್ರನ್ನ? ಅದನ್ನೇ ಸರ್, ಬಡ ವಿದ್ಯಾರ್ಥಿಗಳು ಬೇಕಾದಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಉಪಯೋಗ ಮಾಡಿಕೊಡ್ಲಿ. ಬ್ಯಾಟ್ ಬೇಡ ಅಂತ ಹೇಳ್ತವ್ರು ಯಾರು ಅವರಿಗೆ ಅಲ್ವಾ ಸರ್? ಈಗ ಏನು ಅಂದರೆ, ಈಗ ನಾನು ಕೂಡ ಕೆಲವು ಸಚಿವರ ಹತ್ರ ಮಾತಾಡ್ತೀನಿ, ಇಲ್ಲ ಶಿವ ನಾವು ಗ್ಯಾರಂಟಿ ಕೊಟ್ವಿ ಜನ ಓಟ್ ಹಾಕಿದ್ರು, ಈ ಗ್ಯಾರಂಟಿ ಜಾರಿ ಮಾಡಿದ್ದೀವಿ ಜನ ನಮ್ಮ ಲೋಕಸಭೆ ಓಟ್ ಹಾಕ್ತಾರೆ ಅಂತಾರೆ. ಸರ್, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ ಜನ. ಆಲೆ ಜನಗಳಿಗೆ ಬೇಸರ ಆಗಿದೆ, ಹೇಳಿದ್ರಲ್ಲ ನಮ್ಮ ಬ್ರದರ್ ಒಬ್ಬರು, ಈಗ ಒಂದು ಕೆಲಸಕ್ಕೆ ಹೋಗೋಕ್ಕೆ 4 ಜನ ಹೋಗ್ತಿದ್ದಾರೆ, ಬಸ್ಸೆಲ್ಲ ಖಾಲಿ ಆಗ್ತಿಲ್ಲ, ತುಂಬ ಹಿಂಸೆ ಆಗ್ತೈತೆ ಹೋಗೋಕ್ಕೆ. ಸರ್, ಈಗ ಹೋಗುವಂಥ ಜನಕ್ಕೆ ಯಾರೋ ಕೆಲಸ ಇದ್ದು ಹೋಗುವಂಥ ನಾವು ದುಡ್ಡು ಕೊಟ್ಟು ಹೋಗ್ತೀನಿ ಅನ್ನೋರಿಗೆ ಅವ್ರಿಗೆ ಸೀಟ್ ಇಲ್ಲ ಬಸ್ಸೊಳಗೆ. ಎಲ್ಲಾರು ಹತ್ತಾರೆ ಅಂತ ಇಟ್ಕೊಳ್ಳಿ, ನಾವೇ ಹೋಗಿ ಹೋಗ್ಬೇಕು ಬಸ್ಗೆ ಹೋಗೋರು. ಈಗ ಹೋಗ್ಬೇಕಾದ್ರೆ ಅವ್ರು ದುಡ್ಡು ಕೊಡ್ತೀವಿ, ನಾವು ಹೋದ್ರೆ ದುಡ್ಡು ಕೊಡ್ತೀವಲ್ವಾ, ನಮ್ಗೆ ಸೀಟ್ ಇಲ್ಲ, ಸೀಟ್ ಬೇಡ, ಅದು ಬಿಟ್ಬೇಕು ಬಸ್ ಇನ್ನೊಂದು ಬಸ್ ಬಿಡ್ಬೇಕು ತಾನೆ, ದುಡ್ಡು ಕೊಟ್ಟೋಗೋರು ಬೇರೆ ಬಸ್ ಇಂದಿಂದ ಬಿಡ್ಬೇಕು ತಾನೆ ಬೇರೆದ, ಅದೂ ಇಲ್ಲ ಏನೂ ಇಲ್ಲ. ನಾವು ನೇತಾಕ ಯಾವ ಬಸ್ಸಾರೋ ನೋಡಿ, ಯಾವ ಇದೊಂದೇ ಊರಂತಲ್ಲ, ನೀವು ಎಲ್ಲಿಂದ ಇಡೀ ಕರ್ನಾಟಕದಿಂದ ನೀವು ಎಲ್ಲಿಗಾರ ಹೋಗಿದ್ದು ಬನ್ನಿ, ಬಸ್ಗಳಿಗೆ ಪ್ರಾಬ್ಲಮ್. ಆರೋಗ್ಯದ ಕಡೆ ಹೋದಾಗ ಸರ್, ಎಷ್ಟು ಜನ ಇವತ್ತು ಆರೋಗ್ಯ ಭಾಳ ಕೆಡ್ತಿದೆ, ಈ ವಿಷಪೂರಿತ ಆಹಾರ ತಿಂದ್ಬಿಟ್ಟು ಆರೋಗ್ಯನೇ ಸರಿ ಇಲ್ಲ ಮನುಷ್ಯನಿಗೆ, ಕೊಡಲಿ ಅದಕ್ಕೆ ಒತ್ತು ಕೊಡಲಿ ಸರ್, ಎಜುಕೇಷನ್ ಗೊತ್ತುಕೊಡ್ಲಿ, ಆರೋಗ್ಯಕ್ಕೆ ಗೊತ್ತುಕೊಡ್ಲಿ. ಅದನ್ನು ಬಿಟ್ಬಿಟ್ಟು ಯಾರೋ ಶೋಕಿ ಮಾಡೋದಕ್ಕೆ, ಹೆಂಗಸ್ರುಗಳನ್ನ ದಿನ ತಿರ್ಗಾಡ್ಸೋದಕ್ಕೆ ನಾವು ಫ್ರೀ ಕೊಟ್ಟಿವಿ ಅಂತಂದ್ರೆ ನಾವು ಹಂಗಾರೆ ಗಂಡಸ್ರ ಯಾರು ಓಟ್ ಹಾಕ್ಲೇ ಅಲ್ವಾ ಕಾಂಗ್ರೆಸ್ಗೆ? ಗಂಡಸ್ರ ಯಾರು ಓಟ್ ಹಾಕ್ಲೇ ಇಲ್ಲ ಅಂತ ನಾನು ಅರ್ಥ ಅವ್ರದ್ದು.
ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ನಿಮ್ಗೆ ಹೆಂಗೆ ಮನೆ ಹೆಂಗಸರು ಕೊಟ್ಟರೆ ನಿಮಗೂ ಕೊಟ್ಟಂಗಲ್ವ ಅಂತ ಅವ್ರು ಹೇಳ್ತಾರೆ. ಯಾರು ಇವಳು ಹೇಳಿದ್ಲು ಹೇಳಪ್ಪ ಅವಳು ಲಕ್ಷ್ಮೀ ಬೆಳ್ಕರ ಅವ್ರ ಮನೆ ಹೆಂಗಸರು ಕೊಟ್ಟರೆ ಅವ್ರಿಗೆ ಕೊಟ್ಟಂಗಲ್ವ ಅಂತ. ಹೌದು, ನಮ್ಮನೆ ನಾವು ಊಟ ಇಲ್ಲದೆ ಸಾಯ್ತಾ ಇದ್ದೀವಿ, ಊಟ ಇಲ್ಲದೆ ಸಾಯ್ತೀವಿ. ಯಾಕೆಂದ್ರೆ ಹೆಂಗಸರು ಬೆಳಿಗ್ಗೆ ಎದ್ದು ಕಳೆದ್ಬಿಡ್ತಾರೆ, ನಾವು ಊಟಕ್ಕೆ ಹೋಟ್ಲಿಗೆ ಹೋಗ್ಬೇಕಾಯ್ತದೆ, ಆ ಪರಿಸ್ಥಿತಿಯಾಗಿ ಹೋಗಿದೆ. ಎಸ್, ಇವ್ರ ಅಭಿಪ್ರಾಯ ಕೆರಗೋಡಿನ ಉಲಿವಾನದ ಏನು ಹಿರಿಕರಿ ಇವರೆಲ್ಲ ಇದ್ರು, ನಾನು ಇವ್ರು ಮಾತಾಡ್ಸಕ್ಕೆ ಅಭಿಪ್ರಾಯ ಅಷ್ಟೇ. ಒಂದು ಬಾವುಟ ಇಳಿಸ್ಬಾರ್ದಾಗಿತ್ತು, ಬಿಕಾಸ್ ಇದು ರಾಜಕೀಯ ಅಲ್ಲ, ಧರ್ಮ ಆಚರಣೆ. ರಾಮ ಮಂದಿರಗಳ ಹಿಂದಿಂದು ಐತೆ ಆಚರಣೆಗಳು, ಇದಕ್ಕೆ ರಾಜಕೀಯ ಬಣ್ಣ ಕಟ್ಟೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಜಿಲ್ಲಾಡಳಿತ ಅಲ್ಲಿಗೆ ಬಂದಾಗ ಜನಗಳ ಒಪಿನಿಯನ್ ಕೇಳಿದ್ರೆ ಏನೋ ಒಂದು ಗೊತ್ತಾಗಿರೋದು. ಆದರೆ ಜನಸಾಮಾನ್ಯರ ಒಪಿನಿಯನ್ ಕೇಳಿದೆ ದಬ್ಬಾಳಿಕೆ ಮಾಡ್ಕೊಂಡು ಮಾಡೋದು ಇವೆಲ್ಲ ಸರಿ ಇಲ್ಲ ಒಂದು ಭಾಗ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಹೋರಾಟಗಳು ಇದಕ್ಕಲ್ಲ, ಹೋರಾಟಗಳಾಗಬೇಕಾಗಿರೋದು ಹೊಟ್ಟೆಪಾಡಿಗೆ, ರೈತರಿಗೆ. ಟಿ ಸಿ ಕರೆಕ್ಟಾಗಿ ಕೊಡ್ತಿಲ್ಲ ಅದಕ್ಕಾಗಬೇಕು, ಬೆಳೆಗಳಿಗೆ ಬೆಲೆ ಇಲ್ಲ ಅದಕ್ಕಾಗಬೇಕು, ಏನು ಆರೋಗ್ಯ ಆಗಬೇಕು ಅದಕ್ಕೆ ಒತ್ತುಕೊಡಿ, ಶಿಕ್ಷಣಕ್ಕೆ ಒತ್ತುಕೊಡಿ. ಈ ಪುಕ್ಸಟ್ಟೆ ಶೋಕಿಗಳು ಬೇಡ ಅನ್ನೋದನ್ನ ನಮ್ಮ ಮಂಡ್ಯ ಭಾಷೆಯಲ್ಲಿ ಇವ್ರು ಹೇಳ್ತಾವ್ರೆ. ಎಸ್, ಈಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಯ್ತಾವೆ, ಎಲ್ಲೂ ಇಲ್ಲ. ಈಗೆಲ್ಲ ಈಗ ಪ್ರೈವೇಟ್ನವ್ರು ಕೊಟ್ಟವ್ರೆ ಅಲ್ವಾ, ಅದನ್ನೇ ಈ ದುಡ್ಡನ್ನು ಎಜುಕೇಷನ್ ಕೊಡೋರು ಸರ್. ಈಗ ನೋಡಿ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲಿದ್ದಾವೆ, ಹೋಗಿ ನೋಡ್ಕೊಂಬನ್ನಿ. 4 ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಅಷ್ಟೇ ಇರೋದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ನಮ್ಮೂರು ಒಂದೇ ಅಂತಲ್ಲ, ನಮ್ಮೂರಲ್ಲಿ ಸ್ಕೂಲ್ಗಳಲ್ಲಿ ಎಷ್ಟು 2-2 ಸೆಕ್ಷನ್, 3-3 ಸೆಕ್ಷನ್ ಇದ್ದಾವೆ. ನಾವು ಓದ್ತಿರ್ಬೇಕಾದ್ರೆ ಈ 1 ಸೆಕ್ಷನ್ಗೆ 1 ಎಲ್ಲನೂ ಸೇರಿಸ್ಕೊಂಡ್ರು, 1-7 ಸೇರಿಸ್ಕೊಂಡ್ರು ಇವತ್ತೆಲ್ಲ 50 ಮಕ್ಕಳು ಸಿಗಲ್ಲ. ನಾವು ಓದ್ಬೇಕಾದ್ರೆ 2 ಸೆಕ್ಷನು 3 ಸೆಕ್ಷನು ಈ ರೀತಿಯೆಲ್ಲ ಇದ್ರು. ಒಟ್ಟಲ್ಲಿ ಏನಾರು ಆಗಲಿ ಇವ್ರು ಹೇಳಿದ ಪ್ರಕಾರ ಇಷ್ಟೇ, ಅಟ್ಲೀಸ್ಟ್ ಸಿದ್ದರಾಮಯ್ಯ ಎಷ್ಟೇ ಬಜೆಟ್ ಮಂಡನೆ ಮಾಡಲಿ, ಯಾವ್ದಾರ ಊರು ಹಳ್ಳಿ ಕಟ್ಟೆಗೆ ಹೋಗ್ಬಿಟ್ಟು ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಜನ ಐಡಿಯಾ ಕೊಟ್ಬಿಡ್ತಿದ್ರೇನೋ, ಜನ ಐಡಿಯಾ ಕೊಡ್ತಿದ್ರೇನೋ, ಬಿಕಾಸ್ ಆಫ್ ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ 135 ತಗೊಂಡಿದ್ದೀವಿ ಅಂದ್ಬಿಟ್ಟು ಬಹಳ ದುರಾಂಕಾರ ಇದೆ. ಎಲ್ಲರೂ ಅದ್ ಮೀರಿ ಮಾತಾಡ್ತಾವ್ರೆ, ಮನುಷ್ಯರನ್ನ ಕೇವಲವಾಗಿ ಮಾತಾಡ್ತಾವ್ರೆ, ಕೇವಲವಾಗಿ ನಡ್ಕೋತಾವ್ರೆ. ಇವ್ರದ್ದು ಹೆಚ್ಚಿಗೆ ದಿನ ನಡೆಯಲ್ಲ, ಆದಷ್ಟು ಬೇಗ ಇಳಿಲೇಬೇಕು ಅವರು. ಭಾಳ ದುರಾಂಕಾರ ಜಾಸ್ತಿ ಆಗಿದೆ. ಚೆಲುವರಾಯಸ್ವಾಮಿ ಆಗ್ಬೋದು, ಗಣಗ ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಡಿ ಕೆ ಸಿ ಆಗ್ಬೋದು, ಆ ಭಾಳ ಅತಿಯಾಗ್ಬಿಡುತ್ತೆ ಅವ್ರದ್ದು. ಇವ್ರ ದುರಾಂಕಾರ ಇಳಿಬೇಕು. ಎಸ್, ಇರಲಿಲ್ಲ ಅಂದ್ಬಿಟ್ಟು 180 ದಿವಸ ಸ್ಟ್ರೈಕ್ ಮಾಡಿದ್ರು ಅಲ್ಲಿ ವಿಶ್ವೇಶ್ವರ ಸ್ಟ್ಯಾಚು ಹತ್ರ. ಒಬ್ಬ ಮಿನಿಸ್ಟ್ರಿ ಇನ್ನೂ ಕೂತವ್ರ, ಒಬ್ಬ MLA ಅಲ್ಲಿ, ಒಬ್ಬ ಉಸ್ತುವಾರಿ ಮಿನಿಸ್ಟ್ರಿ ಅಲ್ಲಿ, ಇನ್ನೊಬ್ಬರೇ ಅಲ್ಲಿ ಬಂದಿದಾರ, ಹೇಳಿದ್ರ ನಿಮ್ ಸಮಸ್ಯೆ ಏನು, ನಿಮ್ ಸಮಸ್ಯೆ ಏನು ಅಂತ ಏನಾರು ಕೇಳಿದ್ರ ಹೇಳಿ ಹೋಗ್ಲಿ. 80 ಅಡಿ ಇದ್ದಾಗ ಆ ಭಾಗದ ಶಾಸಕರು ಏನವ್ರೆ ತಾವೇ ನಿಂತು ಕೊನೆ ಭಾಗದ ತನಕ 80 ಅಡಿ ಇದ್ದಾಗ ನೀರು ಕೊಡಿಸ್ತಿದ್ರು. ಈಗ ಇನ್ನೂ 93 ಅಡಿ ಅದೇ, ಈಗಾಗಲೇ ನಾವು ಕೊಡೋದಿಲ್ಲ ಅಂತವ್ರೆ. ಇಲ್ಲಿ ರೈತರ ಕತ್ರ ಏನಾಗಬೇಕು ಯೋಚನೆ ಮಾಡಬೇಕು. ಅದನ್ನು 80 ಅಡಿ ಇದ್ದಾಗಲೇ ಕೊಡಿಸ್ತಿದ್ರು ಮದ್ದೂರು ಕೊನೆ ಭಾಗಕ್ಕೆ. ಆ ಭಾಗದ ಶಾಸಕರು ನಿಂತ್ಕೊಂಡು ಜೊತೆಗೆ ಪೊಲೀಸ್ ತಗೊಂಡು ನೀರನ್ನು ತಗೊಂಡೋಯ್ತಿದ್ರು. ಈಗೆಲ್ಲ ನೀರೇ ಹೋಗಿಲ್ಲ, ಈಗಲೇ 95 ಇದ್ದಾಗಲೇ ನೀರು ಹೋಗಲಿಲ್ಲ, ಇನ್ನು ಕೆಳಗಡೆ ಡೌನ್ ಆಯ್ತಾ ಹೋಯ್ತದೆ ಪಾಪ. ಅವ್ರ ಅಲ್ಲಿ ರೈತರ ಕತೆ ಏನಾಗಬೇಕು, ಮಧ್ಯ ನಾವು ಬೆಳೆದಂಥ ನಮ್ಮಗಳ ಕತೆ ಏನಾಗಬೇಕು. ಇದ್ರ ಬಗ್ಗೆ ಯಾವುದೇ ಇದಿಲ್ಲ. ಯಾವುದೋ ಒಂದು ಬಾಟ ತಗೊಂಡು ಅದನ್ನು ಇಷ್ಟೊಂದು ಜನ ಬೇಕಾಗಿತ್ತ, ಇಷ್ಟೊಂದು ಖರ್ಚು ವೆಚ್ಚಗಳು ಬೇಕಾಗಿತ್ತ, ಇಷ್ಟೊಂದು ಪೊಲೀಸ್ ಬೇಕಾಗಿತ್ತ ಅನ್ನೋದೇ ನಮ್ಮ ಪ್ರಶ್ನೆ. ಫೈನಲಿ ನಿಮ್ಮೆಲ್ಲ ಒಪಿನಿಯನ್, ಬಾವುಟ ಬೇಕಾ ಬೇಡವಾ? ಬೇಕು ಬಾವುಟ ಬೇಕು. ಇಂದು ರಾಮ ಅಂದ್ರ ನೀವು ಪ್ರತಿ ಒಂದು ಊರಿಗೆ ಹೋಗಿ ಐತೇ ಅಲ್ವಾ ಅವ್ರನ್ನೇ. ಆಗ ಶ್ರೀರಾಮನ ದಿವಸ ರಾಮಭಜನೆ ಮತ್ತು ಹನುಮಂತ ಜಯಂತಿ ದಿವಸ ಊರಿಗೆಲ್ಲ ಊಟ ಕೊಟ್ಕೊಂಡು ಯಾರು ಸರ್ಕಾರದವ್ರ ಹತ್ರ ಯಾರ ಹತ್ರ ದುಡ್ಡು ಇಸ್ಕತ್ತಿರಲಿಲ್ಲ, ರೈತರುಗಳನ್ನೇ ಹಾಕೊಂಡು ಎಲ್ಲ ಅದನ್ನೇ ಮಾಡ್ತಿದ್ರು. ಎಲ್ಕ ನೀವು ಹನುಮ ಜಯಂತಿ ದಿವಸ ನೀವೆಲ್ಲರೂ ಹೋಗಿ ನೋಡಿ, ಪ್ರತಿ ಒಂದು ಹಳ್ಳಿಗಳಿಗೆ ಹೋಗಿ ಹನುಮ ಜಯಂತಿ ಮಾಡ್ತಾರೋ ಇಲ್ವೋ ನೋಡಿ. ಅವರೇನೆ ಸ್ವಂತ ತಾವೇ ರಾಮಯ್ಯ ಹೇಳ್ತಾ ನನ್ನ ಹೆಸರ ರಾಮ ಐತೆ ಅಂತ, ಶಿವಕುಮಾರ್ ಹೇಳ್ತಾ ನನ್ನ ಹೆಸರ ಶಿವ ಐತೆ ಅಂತ. ಇಬ್ಬರ ಹೆಸರಲ್ಲೂ ಶಿವ ರಾಮ ಇದ್ಮೇಕೆ ಯಾಕೆ ಮಾಡ್ಲಿಲ್ಲ? ಇಬ್ಬರ ಹೆಸರಲ್ಲೂ ಶಿವ ರಾಮ ಇದ್ಮೇಕೆ ಯಾಕೆ ಇದು ಇದ್ ಮಾಡ್ತಾ ಇದಾರೋ, ಪ್ರತಿಷ್ಠೆ ಯಾಕೆ ತಗೋತಾ ಇದಾರು? ಸ್ವಾಮಿ ಹಂಗಾರೆ ಇನ್ನೊಂದು ಕೆಲಸ ಮಾಡಿದ್ರು, ಸೀತೆನರೆಲ್ಲರನ್ನು ಕಟ್ಕೊಬಿಡಿ ಅಂತ ಹೇಳಿ. ಹಂಗಾದ್ರೆ ಸಿದ್ದರಾಮಯ್ಯನ ರಾಮ ಅವನ ಹೆಸರಲ್ಲಿ ಇದ್ಮೇಲೆ ಸೀತೆ ಹೆಸರಿರೋರೆಲ್ಲರನ್ನು ಕಟ್ಕೊಳ್ಳಿ ಅಂತ ಹೇಳಿ. ಈಗ ಅವ್ರು ಹೇಳಲ್ಲ ಸಿದ್ದರಾಮಯ್ಯ ನಮ್ಮಲ್ಲೇ ಇದ್ದಾನೆ, ರಾಮ ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತಾನಲ್ಲ ಸರ್, ಮತ್ತೆ ಅವ್ನಿಗೆ ಯಾಕೆ ದೇವಸ್ಥಾನ ಕಟ್ಟಿಲ್ಲ, ಅವ್ರಿಗೆ ಯಾಕೆ ದೇವಸ್ಥಾನ ಕಟ್ಟಿಲ್ಲ ಸರ್? ದೇವಸ್ಥಾನ ಕಟ್ಬಿಟ್ಟು ಪೂಜೆ ಮಾಡ್ತಾವ್ರ ಇವ್ರಿಗೇನಾದ್ರು ರಾಮ ಅವ್ರೆ ಅಂತ ಹೇಳಿ ಎದೆ ಬೇಕು ತೋರಿಸ್ತಾವ್ರೆ ಅವರು ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಅಲ್ಲ ಮಾತಾಡ್ತಾರೆ ಅಷ್ಟೇ. ಮತ್ತೆ ಈಗ ಅಲ್ಲಿ ಈಗ ಇವರು ಯಾವುದು MB Patil ಒಂದು ದೇವಸ್ಥಾನಕ್ಕೆ ಒಳಗಡೆ ಕರೀತಾವ್ರೆ, ಬನ್ನಿ ಸರ್ ಅಂತ ಹೋಗಿದಾರೆ ಅವರು. ನೋಡಿ ನಿಮ್ಮ ನ್ಯೂಸಲ್ಲಿ ಎಲ್ಲ ಆಯ್ತಲ್ವಾ, ಅದೇ ಜಮೀರ್ ಅಹಮದ್ ಕರಿತಾ ಇದ್ದಾನೆ ಒಳಕ್ಕೆ ಹೋಗ್ಬಿಟ್ಟು ಟೋಪಿ ಹಾಕೊಂಡ ಏನಂತದ್ದು ಆ ದರ್ಗಾನೋ ಏನದು ಹಾಕ್ಬಾರ್ದು ಅಂತೆಲ್ಲ ನಾವು ಹೇಳ್ತಾ ಇರೋದು. ಅಲ್ಲಿಗೋದ್ಮೇಲೆ ಕೆಳಗೂ ಬರ್ಬೇಕು ತಾನೆ ಒಳಕ್ಕೆ, ಇವ್ರು ಬರಬೇಡ ಅಂತ ನೀವು ಮಾಡಿ ಮಾಡಿ ಅಂತ ಅವ್ರು MB Patil ಅಷ್ಟು ರಿಕ್ವೆಸ್ಟ್ ಮಾಡ್ತಾವ್ರೆ, ಒಳಕ್ಕೆ ಹೋಗಿಲ್ಲ.
ನಿಮ್ಮ ಒಪಿನಿಯನ್ ಹಿಂದುತ್ವದ ವಿರೋಧಿ ಸಿದ್ದರಾಮಯ್ಯ ಹಾಗಾಗಿ ಎಸ್ ಒಟ್ಟಾರೆ ಒಪಿನಿಯನ್ ಬಹಳ ತುಂಬಾ ನೋಡಿ ಮಂಡ್ಯ ಅನ್ನೋದು ರೋಚಕ ಬಂದೆ ನಿಮ್ಮ ಹತ್ರ ಬರ್ತೀನಿ ಮಂಡ್ಯದ ಒಂದು ಬಹಳ ರೋಚಕ ನಮ್ಮ ಜನ ನಮ್ಮ ಹಿರಿಕರು ಹೇಳಿದಿಷ್ಟೇ ಅವರು ರಾಮನೂ ಬೇಕು ಧರ್ಮನೂ ಬೇಕು ಅಟ್ ದಿ ಸೇಮ್ ಟೈಮ್ ರೈತರ ಪರವಾಗಿ ಹೋರಾಟ ಮಾಡುವಂಥ ಜನನಾಯಕರು ಬೇಕು ಅಂತ ನಾನು ಮದ್ದೂರು ತಾಲೂಕವನೇ ಬೆಸಗಿರಳ್ಳಿಯವನು ಇವ್ರು ಹೇಳಿ ನಮ್ಮ ಭಾಗಕ್ಕೆ ನೀರು ಅಂತ ಮೊದಲು 80 ಅಡಿ ಇದ್ದಾಗಲೂ ಶಾಸಕರು ನೀರು ತಗೊಂಡು ಹೋಗೋರ ಭಾಗಕ್ಕೆ 93 ಅಡಿ ಇದ್ದಾಗಲೂ ಇಲ್ಲಿಗೆ ನೀರು ಸಿಗ್ತಿಲ್ಲ ಅಂತ ಇದನ್ನು ಆಲೋಚನೆ ಮಾಡಬೇಕಾದಂಥ ಜನಪ್ರತಿನಿಧಿಗಳು ಬೇಡವಾದ ವಿಷಯಗಳಿಗೆ ಕುಚೇಷ್ಠೆ ಪ್ರತಿಷ್ಠೆ ಮಾಡ್ಕೊಂಡು ಹೋಗ್ತಾವ್ರೆ ಬಟ್ ಒಂದು ವಿಷಯ ಗೊತ್ತಿರಲಿ ಎಷ್ಟೇ ಜನರಿಗೆ ಎದೆಯುದ್ದ ಪುಕ್ಸಟ್ಟೆ ಸುರಿದ್ರೂ ಸಹ ಸ್ವಾಭಿಮಾನದ ಬದುಕಿಗೆ ತೊಂದರೆ ಆದರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋದು ಸತ್ಯ ಸೊ ಅದನ್ನು ಉಲಿವಾನದ ಗ್ರಾಮಸ್ಥರು ಇವರೊಂದಷ್ಟು ಜನ ಮಾತಾಡಿದ್ರು ಇಲ್ಲಿ ಕೇಸರಿ ಶಾಲ ಹಾಕೊಂಡವ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಅಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬರೀ ಹಸಿರು ಶಾಲು ಜಾಸ್ತಿ ಕಾಣೋದು ಯಾಕೋ ಕೇಸರಿ ಶಾಲೆಗಳು ಕಾಣ್ತೈತೆ ಏನು ಸಮಾಚಾರ ಸರ್ ಏನಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಹಿಂದೂ ವಿರೋಧಿ ದಲಿತ ವಿರೋಧಿ ರೈತ ವಿರೋಧಿ BJP ಸರ್ಕಾರ ಇದ್ದಾಗ ರೈತರಿಗೆ ಯಾರು ಈ PM-Kisan ಯೋಜನೆಯಲ್ಲಿ ವರ್ಷಕ್ಕೆ 6,000 ನಮ್ಮ ನರೇಂದ್ರ ಮೋದಿ ಅವರು ಆಗ್ತಾ ಇದ್ರು ರಾಜ್ಯ ಸರ್ಕಾರ 4,000 ಆಗ್ತಾ ಇತ್ತು ಆಗ್ತಾ ಇಲ್ಲ ಇಲ್ಲ ಬತ್ತೇ ಇಲ್ಲ ರಾಜ್ಯ ಸರ್ಕಾರ 4,000 ಆಗ್ತಾ ಇಲ್ಲ ಮತ್ತೆ ಯಡಿಯೂರಪ್ಪನ ಹಾಕದಿಲ್ಲ ಅಷ್ಟು ಬೊಮ್ಮಾಯಿ ಅವ್ರು ಹಾಕದಿಲ್ಲ ಅಷ್ಟು ಇವ್ರು ಆಗ್ತಾ ಇಲ್ಲ ಮತ್ತೆ ಏನು ಆಳ್ಗೆ ಪ್ರೋತ್ಸಾಹನ ಕೊಡ್ತಾ ಇದ್ರು 2 ರೂಪಾಯಿನ ಅದನ್ನ ಕೊಡ್ತಾ ಇಲ್ಲ 1 ಲೀಟ್ರ್ ಕೊಡ್ತಾರೆ ಅದು ಕೊಡ್ತಾ ಇಲ್ಲ 1 ಲೀಟ್ರಿಗೆ 33 ರೂಪಾಯಿ 50 ಪೈಸೆ ಇತ್ತು 1 ಲೀಟ್ರಿಗೆ 33 ರೂಪಾಯಿ 50 ಪೈಸೆ ಇತ್ತು ಹಾಲು ಡೈರಿದ್ ಕೊಡ್ತಾ ಇದ್ದು ರೈತರಿಗೆ ಅದರಲ್ಲಿ 1 ರೂಪಾಯಿ ಕಟ್ ಮಾಡಿ 32 ರೂಪಾಯಿ ಕೊಡ್ತಾವ್ರೆ ಇವತ್ತು ಕೇಳಿ ನೋಡಿ ರೈತರನ್ನ ಆಗಿದೆಯಾ ಅವ್ರ BJP ಅವ್ರನ್ನ ನಂಬಕ್ ಹೋಗಲ್ಲ ಕೆಲವೊಂದು ವಿಷಯ ಅದಕ್ಕೆ ಒಂದು ನಮ್ಗೆ ಅಲ್ಲ ನಮ್ಗೆ ಎಲೆಕ್ಷನ್ ಅವತ್ ಮಾತ್ರ ಅಷ್ಟೇನೆ ಯಾವ್ದು ನಮ್ಮ ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಬೇರೆ ಇನ್ನೊಂದೇ ಅಲ್ಲಿ ಅವತ್ತು ಒಂದು ದಿವ್ಸಕ್ಕೆ ಅಷ್ಟೇ ನಾವು ಇದ್ದಾಗೆಲ್ಲ ನಾವು ಪಾರ್ಟಿ ಪಕ್ಷ ಅಂತದ್ದೇನು ಇಲ್ಲ ಇಲ್ಲಿಗೆ ಅಣ್ಣ ತಮ್ಮದಿರ ರೀತಿಯೇ ವರ್ತ ಮಾಡ್ತೀವಿ ರೇಟ್ ಇಳಿಲಿಲ್ಲ ಡೈರಿದು ಹಾಲಂದು ಇದು ತಗೊಳ್ಳೋದು ಮಾತ್ರ ಇಳಿತಾ ಇದೆ ವಾಪಸ್ ಸರ್ ಇವಾಗ ಇವರು ಪ್ರೋತ್ಸಾಹನ ಈ ರೈತರಿಗೆ 2,000 3,000 ಏನೋ 2 ಲಕ್ಷ ಯೋಜನೆ ಆಗ್ತೀವಿ ಅಂತ ಹೇಳ್ತಿದ್ದಲ್ಲ ಸರ್ ಸರ್ ಕಷ್ಟಪಟ್ಟು ರೈತರು ಹಾಲು ಹಾಕಿ ಈಗ 6 ತಿಂಗಳಾಯಿತು ಅವ್ರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾ ಇದ್ರು ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹನ ಬಂದು ಬರ್ತಾ ಇತ್ತು ಈಗ ಆ ಪ್ರೋತ್ಸಾಹನ ನಿಂತು 6 ತಿಂಗಳಾಗಿದೆ ಇದುವರೆಗೂ ಬಂದಿಲ್ಲ ಈಗ ಶ್ರಮ ಮಾಡಿರೋರಿಗೆ ದುಡ್ಡು ಕೊಡಬೇಕು ಹೊರತು ಇವರು ಏನೂ ಇಲ್ಲದೇ 2,000 ರೂಪಾಯಿ ಅವ್ರಿಗೆ ಏನು ಕೊಡಬೇಕು ಸರ್ ಎಸ್ ಲಾಜಿಕ್ ಚೆನ್ನಾಗಿದೆ ದುಡಿಮೆ ಮಾಡೋರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಶ್ರಮ ಹಾಕೋರಿಗೆ ಶಕ್ತಿ ತುಂಬಿ ಅನ್ಯಾಯವಾಗಿ ಹಣವನ್ನು ವೇಸ್ಟ್ ಮಾಡಬೇಡಿ ರೈತರಿಗೆ ಬೇಕಾಗಿರೋ ಪಟ್ಟಿ ಇಲ್ಲ ಐತೆ ಹೇಳಿದಲ್ಲ ಕಬ್ಬಿಗೆ 10,000 ಜಾಸ್ತಿ ಮಾಡಿ ಭತ್ತಕ್ಕೆ ಕ್ವಿಂಟಲ್ಗೆ 500 ರೂಪಾಯಿ ಜಾಸ್ತಿ ಮಾಡಿ TC ಕೊಡಿ ಪ್ರೋತ್ಸಾಹನ ಕೊಡಿ ಆ ಥರ ಮಾಡಿದ್ಬಿಟ್ಟು ಪುಕ್ಸಟ್ಟೆ ಕೊಟ್ವಿ ಅಂತ ಬಾವುಟ ಅಳ್ಳಾಡ್ಸ್ಕೊಂಡು ಓಡಾಡಿದ್ರೆ ಜನ ನಾವು ಪಾಠ ಕಲಿಸ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ ಓಕೆ ಲೋಕಸಭೆ ಚುನಾವಣೆ NDA ಅಥವಾ ಕಾಂಗ್ರೆಸ್ ಯಾರಿಗೆ ಸರ್ ನಾವು ಇಲ್ಲಿ ಅಭ್ಯರ್ಥಿ ನೋಡ್ಬಿಟ್ಟು ಹಾಕ್ತೀವಿ ಸರ್ ಅದು ಚೇಂಜಸ್ ಇದೆ ಹೌದು ಸರ್ ಭಾಳ ರೋಚಕ ರಾಜಕೀಯ ಇದನ್ನೇ ನಾನು ಮಜಾ ಅಂದಿದ್ದು ಮಂಡ್ಯ ರಾಜಕಾರಣ ಇಷ್ಟೆಲ್ಲ ಮಾತಾಡಿದಾಗಲೂ ಸಹ ಅಭ್ಯರ್ಥಿ ನೋಡಿ ಆಯ್ಕೆ ಮಾಡ್ತೀವಿ ಅನ್ನೋ ಮನಸ್ಥಿತಿ ಜನಗಳಲ್ಲಿ ಜಾಗೃತಿ ಇದೆ ಯಾಕೆಂದರೆ ಮಂಡ್ಯದ ಪ್ರತಿಯೊಬ್ಬನೂ ಸಹ ರಾಜಕೀಯವಾಗಿ ಜಾಗೃತನಾಗಿರ್ತಾನೆ ಮತದಾರ ಹಾಗಾಗಿ ಜನ ಜೀವನ ರಾಜಕಾರಣ ಮೂರನ್ನೂ ಮಾತಾಡಿದ್ರು ಉಲ್ವಾನ ಜನ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಮುಂದೆ ಮತ್ತಷ್ಟು ಊರುಗಳಿಗೆ ಹೋಗ್ತೀನಿ ಮಾತಾಡ್ಸಿದ್ದೀನಿ ಧನ್ಯವಾದ ಇದು ಕರ್ನಾಟಕ TV ಸಮಸ್ಯೆಗಳು ಅಷ್ಟೂ ಇದೆ ಬೇಜಾನ್ ಸಮಸ್ಯೆಗಳಿದೆ ಅವನ್ನ ಬಗೆಹರಿಸ್ತಾ ಇಲ್ಲ ಇದ್ಯಾತಕ್ಕೆ ಸರ್ ಈಗ ರಾಮಂದು ಇದನ್ನೆಲ್ಲ ಎತ್ಕೊಂಡವರು ಅವ್ರದ್ದು ಜನ ಅವ್ರ ಪಾಡ್ಗೆ ಇವರೇ ಎತ್ಲಿಕ್ತಾ ಇದಾರೆ ಬರ್ತು ನಮ್ಗೆ ಬೇರೆ ಸಾಲ ಮನ್ನಾ ಮಾಡ್ಬಿಟ್ಟಿದ್ರೆ ಸಾಕಾಗೋದೇನೋ ರೈತರಿಗೆ ಇವ್ರು ಏನು 2,000 ಕೊಡ್ತಾವಿ ಬಸ್ ಫ್ರೀ ಕೊಡ್ತಾವಿ ಇವೆಲ್ಲಾನು ತಗೊಂಡ್ಬಿಟ್ಟು ರೈತರಿಗೆ ಸಾಲ ಮನ್ನಾ ಮಾಡ್ಬಿಟ್ಟಿದ್ರೆ ಎಷ್ಟೋ ಚೇತರಿಸ್ಕೊಳ್ಳಿರೇನು ಎಷ್ಟೋ ಚೇತರಿಸ್ಕೊಳ್ಳಿ ಹೇಳ್ಬೋದು ನಾಲ್ಕು ಜನಕ್ಕೆ ಮನ್ನಾ ಆಯ್ತು ನಾಲ್ಕು ಜನ ಮನ್ನಾ ಆಗೋದಿಲ್ಲ ಅನ್ನೋದು ಸಹಜ ಮನುಷ್ಯನ ಸಹಜ ನಾವು ಹೇಳುವಂಗೆ 1 ಕೋಟಿ ಕೊಟ್ಟರು ನನಗೂ ಸಾಲೋದಿಲ್ಲ 1 ಕೋಟಿ ಕೊಡದೇ ಇದ್ರು ಸಾಲೋದಿಲ್ಲ ಅನ್ನೋದು ನಿಜ ಬಟ್ ಇವತ್ತಿನ ಪರಿಸ್ಥಿತಿ ಅವತ್ತು ನಮ್ಗೆ ರೇಟ್ ಕೊಟ್ಟಿದ್ರೆ ನಾವ್ಯಾಕೆ ಸಾಲ ಮಾಡಕ್ಕೆ ಹೋಯ್ತಿದ್ದೋ ಎಸ್ ನಿಜವಾಗ್ಲೂ ಹೇಳ್ತೀನಿ ಈ ಬಸ್ ಈಗ ಫ್ರೀ ಮಾಡಿದ್ರಲ್ಲ ಹೆಂಗಸರಿಗೆ ಈಗ 8 ವರ್ಷದ ಹುಡುಗಿನ ಆಧಾರ್ ಕಾರ್ಡ್ ತೋರಿಸ್ರು ಅವಳಿಗೂ ಫ್ರೀ ಈ ಸೀನಿಯರ್ ಸಿಟಿಯರ್ ಜನ ಅವರಲ್ಲಿ ಅವ್ರಿಗೆಲ್ಲ ಸೇರ್ಸಿ ಮಾಡೋರು ಜೆಂಟ್ಸು ಅವರೆಲ್ಲ ಸೇರಿಸಿ 60 ವರ್ಷದ ಮೇಲ್ಪಟ್ಟವ್ರಿಗೆಲ್ಲ ಪೂರ್ತಿ ಇದು ಒಂದು ಮಾಡಿದರೆ ಬಸ್ ಚಾರ್ಜ್ ಎಲ್ಕ ಉಪಯೋಗ ಆಯ್ತಿತ್ತು ತಾನೇ ಗಂಡಸರಿಗೆ ಹೆಂಗಸರಿಗೆಲ್ಲ ಉಪಯೋಗ ಆಯ್ತಿತ್ತು ತಾನೆ ಶಿವಾನಂದ ಪಾಟೀಲ್ ಎಸ್ ಒಂದು ವಿಷಯ ತುಂಬ ಚೆನ್ನಾಗಿ ಹೇಳಿದ್ರು ಧರ್ಮವಾಗಿ ಬದುಕಿ ಅಂತ ಹೇಳೋದು ಧರ್ಮ ಅಂತಂದರೆ ಕಿತ್ತಾಟ ಅಲ್ಲ ಧರ್ಮವಾಗಿ ನ್ಯಾಯವಾಗಿ ಸರ್ಕಾರ ಮಾಡಿ ಅನ್ನೋ ಭಾವನೆಗಳು ಅಂದರೆ ಇವ್ರು ನನಗೆ ಕೊಡಿ 8 ವರ್ಷದ ಮಗುಗೂ ಫ್ರೀ ಕೊಡ್ತೀರಿ ಹೆಣ್ಮಕ್ಳಲ್ಲಿ ಅದ್ರ ಬದಲು 60 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಫ್ರೀ ಮಾಡಿ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡಿ ಹಂಗೆ ಮಾಡಿದ ಅನುಕೂಲ ಆಗೋದು ಕನಿಷ್ಠ ಯೋಚಿಸಿ ಜಾರಿ ಮಾಡೋ ಪರಿಜ್ಞಾನ ಇಲ್ಲದೆ ಮಾಡಿದಿರಿ ಅನ್ನೋದು ನಮ್ಮ ರೈತರ ಅಭಿಪ್ರಾಯ
ನನ್ನ ಅಭಿಪ್ರಾಯ ಅಲ್ಲ, ನಮ್ಮ ರೈತರ ಅಭಿಪ್ರಾಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಮಾತಾಡ್ಸಿ ಜನನ. ಹಾಂ, ಥ್ಯಾಂಕ್ ಯು, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.